ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮ್ಯಾಜಿಕಲ್ ಎಫರ್ಮೇಷನ್ನ ಹೇಳ್ಕೊಡ್ತೀನಿ. ಆ ಎಫರ್ಮೇಷನ್ ಏನಾದರೂ ನೀವು ರಿಪೀಟ್ ಮಾಡ್ತಾ ಇದ್ರೆ, ನೆನಪಾದಾಗಲೆಲ್ಲ ರಿಪೀಟ್ ಮಾಡ್ತಾ ಇದ್ರೆ, ವಿದಿನ್ 24 ಅವರ್ಸ್ ಖಂಡಿತವಾಗಿಯೂ ನಿಮ್ಮೊಟ್ಟಿಗೆ ಏನಾದರೂ ಒಂದು ಮ್ಯಾಜಿಕ್ ಆಗೇ ಆಗುತ್ತೆ, ನಿಮ್ಮ ಲೈಫ್ನಲ್ಲಿ ಏನಾದರೂ ಒಂದು ಮ್ಯಾಜಿಕ್ ಆಗೇ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಅಫರ್ಮೇಷನ್ ಅಂದರೆ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ. ಸೊ ಲಾ ಆಫ್ ಅಟ್ರಾಕ್ಷನ್ ಫಾಲೋ ಮಾಡ್ತಾ ಇರಬೇಕಾದ್ರೆ ಮನಿ ಅಫರ್ಮೇಷನ್, ರಿಲೇಷನ್ಶಿಪ್ ಅಫರ್ಮೇಷನ್, ಹೆಲ್ತ್ ಅಫರ್ಮೇಷನ್, ಕರಿಯರ್ ಅಫರ್ಮೇಷನ್, ಹೀಗೆ ಸುಮಾರಷ್ಟು ಅಫರ್ಮೇಷನ್ ನೀವು ರಿಪೀಟ್ ಮಾಡ್ತಾ ಇರ್ತೀರ. ಈ ಸೆಟ್ ಆಫ್ ಪಾಸಿಟಿವ್ ಸೆಂಟೆನ್ಸಸ್ನ ಅಫರ್ಮೇಷನ್ ಅಂತ ಹೇಳ್ಬೋದು. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ನಮ್ಮೊಟ್ಟಿಗೆ ನಾವೇನು ಮಾತಾಡ್ತಾ ಇರ್ತೀವಿ, ಅಥವಾ ನಾವು ಯೂಶ್ವಲಿ ದಿನನಿತ್ಯ ನಾವೇನು ಮಾತಾಡ್ತಾ ಇರ್ತೀವಿ ರಿಪೀಟೆಡ್ಲಿ, ನನ್ನ ಲೈಫ್ ಹೀಗೆ ಹಾಗೆ, ಏನೂ ವರ್ಕ್ ಆಗ್ತಾ ಇಲ್ಲ, ಇಲ್ಲ 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 ಅಂತ ನಾವು ರಿಪೀಟ್ ಮಾಡ್ತಾ ಇರ್ತೀವಲ್ಲ, ನೆಗೆಟಿವ್ ಆಗಿ ಮಾತಾಡೋದನ್ನೇ ನಾವು ರಿಪೀಟ್ ಮಾಡ್ತಾ ಇದ್ರು ಕೂಡ, ಅದು ಕೂಡ ಒಂದು ರೀತಿಯ ಅಫರ್ಮೇಷನ್ನೇ, ನೆಗೆಟಿವ್ ಅಫರ್ಮೇಷನ್. ಇಲ್ಲ, ಲೈಫ್ನಲ್ಲಿ ಒಳ್ಳೇದಾಗುತ್ತೆ, ಇಂದಲ್ಲ ನಾಳೆ ನಂಗೆ ಒಳ್ಳೇದಾಗುತ್ತೆ, ಆಗುತ್ತೆ, ನಂಬಿಕೆ ಇದೆ, ಆಗುತ್ತೆ 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 ಅನ್ನೋದು ಪಾಸಿಟಿವ್ ಸೆಂಟೆನ್ಸ್ ಅಥವಾ ಪಾಸಿಟಿವ್ ಅಫರ್ಮೇಷನ್. ಸೊ ಅಫರ್ಮೇಷನ್ನಲ್ಲಿ ನೀವು ಒಳ್ಳೇದಾಗಿ ಮಾತಾಡ್ತಾ ಇದ್ರೆ ಅದು ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ, ಇಲ್ಲ ನೀವು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಅಫರ್ಮೇಷನ್ನ ಹೀಗೂ ಅರ್ಥ ಮಾಡ್ಕೊಳ್ಬೋದು. ಸರಿ, ಈಗ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ಬರೋಣ. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಡಿಸೈರ್ಸ್ ಬಗ್ಗೆ ಮಾತಾಡೋಣ. ಸೊ ನಮ್ಮೆಲ್ಲರಿಗೂ ಡಿಸೈರ್ಸ್ ಇರುತ್ತೆ, ಒಳ್ಳೆ ಹೆಲ್ತ್ ಬೇಕು, ಕರಿಯರ್ ಬೇಕು, ರಿಲೇಷನ್ಶಿಪ್ ಬೇಕು, ಮನಿ ಬೇಕು ಅಂತ. ಸರಿ, ಡಿಸೈರ್ ಇರುತ್ತೆ, ನಾವೆಲ್ಲರೂ ಆಕ್ಷನ್ ಓರಿಯೆಂಟೆಡ್ ಪೀಪಲ್ ಅಲ್ವಾ, ಖಂಡಿತವಾಗಿಯೂ ಡಿಸೈರ್ ಇದೆ, ಆಸೆ ಇದೆ ಅಂದಮೇಲೆ ಅದಕ್ಕೋಸ್ಕರ ವರ್ಕ್ ಅಂತೂ ಮಾಡ್ತಾನೆ ಇರ್ತೀವಿ, ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ, ಈ ಲಾ ಆಫ್ ಅಟ್ರಾಕ್ಷನ್ ಸಹಾಯದಿಂದ ಸ್ಮಾರ್ಟ್ ವರ್ಕ್ ಕೂಡ ಮಾಡ್ತಾ ಇರ್ತೀವಿ, ನಮ್ಮ ವೈಬ್ರೇಷನ್ ಅನ್ನು ಹೈ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ಮೈಂಡ್ಫುಲ್ನೆಸ್ ಎಲ್ಲಾನು ಫಾಲೋ ಮಾಡ್ತಾ ಇದ್ರು ಕೂಡ ಕಂಟಿನ್ಯೂಸ್ಲಿ ಒಂದು ರೀತಿ ಕಾನ್ಸ್ಟೆಂಟ್ ಆಗಿ ರಿಸಲ್ಟ್ ಸಿಗ್ತಾ ಇರಲ್ಲ. ಸೊ ಎಲ್ಲಿ ಮಿಸ್ಟೇಕ್ ಆಗ್ತಾ ಇರುತ್ತೆ ಅಂತಾನೆ ಗೊತ್ತಾಗಲ್ಲ. ಸೊ ಎಷ್ಟು ನಾವು ಕೇರ್ಫುಲ್ ಇದ್ರೂ ಕೂಡ ಏನೋ ಒಂದು ಮಿಸ್ಸಿಂಗ್ ಲಿಂಕ್ ಇರುತ್ತೆ. ಆ ಮಿಸ್ಸಿಂಗ್ ಲಿಂಕ್ ಅಥವಾ ನಾವು ಮಾಡುವಂತಹ ಅತಿ ದೊಡ್ಡ ಮಿಸ್ಟೇಕ್ ಯಾವುದು ಗೊತ್ತಾ, ಲೈಫ್ನಲ್ಲಿ ಏನೇ ಬೇಕಾದರೂ ಅದನ್ನು ಲ್ಯಾಕ್ ಮೈಂಡ್ ಸೆಟ್ಟಿಂದ ಅಟ್ರಾಕ್ಟ್ ಮಾಡ್ತೀವಿ, ಅಂದರೆ ಕೊರತೆಯ ಮೈಂಡ್ ಸೆಟ್ಟಿಂದ ಅಟ್ರಾಕ್ಟ್ ಮಾಡ್ತೀವಿ. ಇದನ್ನು ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂತ ಅಂದರೆ, ನಿಮಗೆ ಒಂದು ಒಳ್ಳೆ ಮನೆ ಬೇಕು, ಆ ಮನೆಯನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಆಸೆ ಇದೆ, ಆದರೆ ಈ ಲ್ಯಾಕ್ ಮೈಂಡ್ ಸೆಟ್ಟಿಂದ ಅಟ್ರಾಕ್ಟ್ ಮಾಡೋದು ಏನು ಅಂತ ಅಂದರೆ, ರೈಟ್ ನೌ ನನ್ನ ಹತ್ರ ಮನೆ ಇಲ್ಲ, ಆ ಮನೆ ಸಿಕ್ಕ ತಕ್ಷಣ ಆ ಮನೆಯಲ್ಲಿ ನಾನು ಎಷ್ಟು ಖುಷಿಯಾಗಿರ್ತೀನಿ, ಎಷ್ಟು ಆರಾಮಾಗಿರ್ತೀನಿ, ಯಾವಾಗ ಆ ಮನೆ ಸಿಗುತ್ತೋ ಏನೋ. ಸರಿ, ಆ ಮನೆ ಸಿಗ್ಲಿಕ್ಕೋಸ್ಕರ ಯಾವುದಾದ್ರೂ ಲಾ ಆಫ್ ಅಟ್ರಾಕ್ಷನ್ನ ಟೆಕ್ನಿಕ್ ಯೂಸ್ ಮಾಡೋಣ ಅಂತ, 369 ಅಥವಾ ಯಾವುದೇ ಟೆಕ್ನಿಕ್ನ ಯೂಸ್ ಮಾಡ್ತೀರ, ಈವನ್ ಅದನ್ನು ಬರಿಬೇಕಾದ್ರೂ ಸಹ, ರೈಟ್ ನೌ ನನ್ನ ಹತ್ರ ಮನೆ ಇಲ್ಲ, ಆದರೆ ಈ ಮನೆ ಸಿಕ್ಕ ಆದಮೇಲೆ ನಾನು ಎಷ್ಟು ಖುಷಿ ಪಡಬಹುದು ಅನ್ನೋ ಈ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಿತಾ ಇರ್ತೀರ. ಸೊ ಯಾವುದೇ ವಿಷಯ ಇರಲಿ, ಜಾಬ್ ಇರಲಿ, ರಿಲೇಷನ್ಶಿಪ್ ಇರಲಿ, ಸೊ ಒಂದು ಒಳ್ಳೆ ರಿಲೇಷನ್ಶಿಪ್ ಲೈಫಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಆ ವ್ಯಕ್ತಿ ನನ್ನ ಲೈಫಿಗೆ ಬಂದ ತಕ್ಷಣ ನನ್ನ ಲೈಫ್ ಎಷ್ಟು ಚೆನ್ನಾಗಿರುತ್ತೆ, ಯಾವಾಗ ಬರ್ತಾರೋ ಏನೋ. ಸರಿ, ಹಾಗಾದರೆ ಇದಕ್ಕೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡೋಣ, ವಿಜುವಲೈಸ್ ಮಾಡೋಣ ಅಂತ ವಿಜುವಲೈಸ್ ಮಾಡಲಿಕ್ಕೆ ಕೂರ್ತೀರ. ಸೊ ವಿಜುವಲೈಸೇಷನಲ್ಲೂ ಏನು ನಿಮ್ಮ ಮೈಂಡ್ ಸೆಟ್ ಇರುತ್ತೆ ಅಂತಂದರೆ, ಸರಿ ಈ ವ್ಯಕ್ತಿ ಬಂದಾಗ, ಈಗ ರೈಟ್ ನೌ ನನ್ನೊಟ್ಟಿಗೆ ಇಲ್ಲ, ಬಟ್ ಈ ವ್ಯಕ್ತಿ ಬಂದಾದ ಮೇಲೆ ನನ್ನ ಲೈಫ್ ಎಷ್ಟು ಚೆನ್ನಾಗಿರುತ್ತೆ, ಆಗ ಹೇಗಿರುತ್ತೆ, ಹಾಗೆ ಹೇಗಿರಬಹುದು ಅನ್ನೋ ಈ ಇಮ್ಯಾಜಿನೇಷನಲ್ಲಿ ಹಾಗಿರಬಹುದು. ಅವ್ರು ಬಂದ ಮೇಲೆ, ರೈಟ್ ನೌ ಇಲ್ಲ, ಅವ್ರು ಬಂದ ಮೇಲೆ ಚೆನ್ನಾಗಿರುತ್ತೆ, ಬಂದ ಮೇಲೆ ಹಾಗಾಗುತ್ತೆ, ಜಾಬ್ ಸಿಕ್ಕ ಮೇಲೆ ಹೀಗಾಗುತ್ತೆ, ಆಮೇಲೆ ಖುಷಿ ಪಡ್ಬೋದು, ಹೀಗೆ ಖುಷಿ ಪಡ್ಬೋದು. ಅಂದರೆ ರೈಟ್ ನೌ ಇಲ್ಲ, ಬಟ್ ಅದು ಬಂದ ಮೇಲೆ, ನಾನು ಅಟ್ರಾಕ್ಟ್ ಮಾಡಿದ ಮೇಲೆ ನಾನು ಖುಷಿ ಪಡ್ಬೋದು ಅಂತ. ಈ ಲ್ಯಾಕ್ ಮೈಂಡ್ ಸೆಟ್ ಏನಿದೆ, ಇಲ್ಲ ನನ್ನ ಹತ್ರ ಬೇಕು, ಅಟ್ರಾಕ್ಟ್ ಮಾಡಬೇಕು, ರೈಟ್ ನೌ ಇಲ್ಲ ನಾನು ಅಟ್ರಾಕ್ಟ್ ಮಾಡಬೇಕು, ಇಲ್ಲ ಕೊರತೆ, ಲ್ಯಾಕ್ ಮೈಂಡ್ ಸೆಟ್ಟಿಂದ ನೀವು ಏನೇ ಅಟ್ರಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದರೂ ಕೂಡ ಅಟ್ರಾಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಯಿತು, ನಿಮ್ಮ ಡಿಸೈರ್ನಲ್ಲಿ ಅಷ್ಟು ಸ್ಟ್ರಾಂಗ್ ಪವರ್ ಇದೆ ಅಂತ ಅಂದರೆ, ನೀವು ಅಟ್ರಾಕ್ಟ್ ಮಾಡಿದರೂ ಕೂಡ ಕಂಟಿನ್ಯೂಸ್ ಆಗಿ ಅದನ್ನು ಸಸ್ಟೇನ್ ಮಾಡಲಿಕ್ಕೆ, ಹಿಡಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಯಾವುದೇ ಮ್ಯಾನಿಫೆಸ್ಟೇಷನ್ ಇರಲಿ. ಸೊ ಈ ರೆಸಿಸ್ಟೆನ್ಸ್ ಬರೋದಾಗಿರ್ಬೋದು, ನಿಮ್ಮ ದಾರಿಯಲ್ಲಿ ನೀವೇ ಅಡೆತಡೆ ತಂದಿರೋದು ಆಗುತ್ತೆ ಯಾವಾಗ, ನಿಮ್ಮ ಮೈಂಡ್ ಸೆಟ್ಟಲ್ಲಿ ಆ ಸಂಪೂರ್ಣತೆ ಅಥವಾ ಸಂತೃಪ್ತಿ ಇಲ್ಲದೆ ಇದ್ದಾಗ, ಅಂದರೆ ಲ್ಯಾಕ್ ಮೈಂಡ್ ಸೆಟ್, ಕೊರತೆಯ ಮೈಂಡ್ ಸೆಟ್, ರೈಟ್ ನಾವು ನನ್ನ ಹತ್ರ ಇಲ್ಲ, ಸಿಕ್ಕಿಬಿಡ್ಬೇಕು ನನಗೆ, ಸಿಕ್ಕಾಗ ನಾನು ಖುಷಿ ಪಡ್ತೀನಿ, ಸಿಕ್ಕಾಗ ನಾನು ಹೇಗೆ ಖುಷಿ ಪಡ್ತೀನಿ ಅನ್ನೋದು ಮೈಂಡ್ ಸೆಟ್ಟಿಂದ ನೀವು ವಿಜುವಲೈಸ್, ಅಫರ್ಮೇಷನ್ ಬರೆಯೋದು, ಹೇಳೋದು ಮಾಡ್ತಾ ಇದ್ದಾಗ ಅದು ಅಷ್ಟು ಕರೆಕ್ಟಾಗಿ ವರ್ಕ್ ಆಗಲ್ಲ, ಅದರ ರಿಸಲ್ಟ್ ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಡಲ್ಲ. ಅಥವಾ ವೆಲ್ತ್ ಲಾ, ಪ್ರಾಸ್ಪೆರಿಟಿ ಲಾ ಪ್ರಕಾರ ಹೇಳ್ತಾರೆ, ಲ್ಯಾಕ್ ಅಟ್ರಾಕ್ಟ್ಸ್ ಲ್ಯಾಕ್ ಅಂತ. ಅಂದರೆ ಕೊರತೆಯ ಮೈಂಡ್ಸೆಟ್ಟಿಂದ ನೀವು ಏನೇ ಅಟ್ರಾಕ್ಟ್ ಮಾಡಿದರೂ ಕೂಡ ಕೊರತೆಯನ್ನೇ ಅಟ್ರಾಕ್ಟ್ ಮಾಡ್ತೀರಾ ಅಂತ.
ಸೊ ಕೊರತೆಯ ಬದಲಾಗಿ ಸಂತೃಪ್ತಿಯ ಭಾವನೆಯಿಂದ, ಈ ಫುಲ್ಫಿಲ್ಡ್ ಭಾವನೆಯಿಂದ ನೀವು ಏನಾದರೂ ಅಟ್ರ್ಯಾಕ್ಟ್ ಮಾಡಿದರೆ ನಿಮ್ಮಲ್ಲಿ ಕೂಡ ಲಾಂಗ್ ಲಾಸ್ಟಿಂಗ್ ಆ ಸಸ್ಟೇನ್ ಆಗುತ್ತೆ. ಆ ಖುಷಿ ಇರ್ಬೋದು, ಸಂತೃಪ್ತಿ ಇರ್ಬೋದು, ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಕಂಟಿನ್ಯೂಸ್ ಆಗಿರುತ್ತೆ. ಅಂದರೆ ಇವತ್ತಿಂದ ನನ್ನ ಹತ್ರ ಇಲ್ಲ 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 ಅಟ್ರ್ಯಾಕ್ಟ್ ಮಾಡಬೇಕು, ಇಲ್ಲ ಇದು ಸಿಕ್ಕಾದ್ಮೇಲೆ ನಾನು ಖುಷಿ ಪಡ್ತೀನಿ, ಇಲ್ಲ 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 ಅನ್ನೋದನ್ನು ಬಿಟ್ಟು, ಎಸ್ ಆ ಸಂತೃಪ್ತಿ ಭಾವನೆಯನ್ನು ತಗೊಂಡು ಅದರಿಂದ ನೀವು ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಟ್ರೈ ಮಾಡಿ, ವಿಜುವಲೈಸ್ ಮಾಡಿ, ಅಫರ್ಮೇಷನ್ ಹೇಳಿ, ಖಂಡಿತ ವರ್ಕ್ ಆಗೇ ಆಗುತ್ತೆ. ಬಿಕಾಸ್ ಇಟ್ ಈಸ್ ಲಾ, ನೀವು ಯಾವ ಮೈಂಡ್ಸೆಟ್ಟಲ್ಲಿ ಇರ್ತೀರ ಅದೇ ಥರದ ಪರಿಸ್ಥಿತಿ, ಪೀಪಲ್ ಎಲ್ಲವನ್ನು ಅಟ್ರ್ಯಾಕ್ಟ್ ಮಾಡ್ತೀರ. ಸರಿ, ಈ ಲ್ಯಾಕ್ ಮೈಂಡ್ಸೆಟ್ಟಿಂದ ಸಂತೃಪ್ತಿಯ ಮೈಂಡ್ಸೆಟ್ ಅಥವಾ ಈ ಕೊರತೆಯ ಮೈಂಡ್ಸೆಟ್ಟಿಂದ ಫುಲ್ಫಿಲ್ಡ್ ಮೈಂಡ್ಸೆಟ್ಗೆ ಹೇಗೆ ಜಂಪ್ ಆಗ್ಬೋದು? ಈ ಜಂಪ್ ಆಗಲಿಕ್ಕೆ ಒಂದು ಒಳ್ಳೆಯ ಅಫರ್ಮೇಷನ್ ಇದೆ. ಹ್ಯಾಂಡ್ಸ್ ಆನ್ ಯುವರ್ ಹಾರ್ಟ್. ಸೊ ಹೇಳಿ, ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್. ಹೌದು, ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ದ ಮೊಮೆಂಟ್ ನೀವು ಏನೋ ಮಿಸ್ ಆಗ್ತಾ ಇದೆ, ಅದು ಸಿಗಬೇಕಿತ್ತು, ಹಾಗಾಗಬೇಕಿತ್ತು, ಹೀಗಾಗಬೇಕಿತ್ತು ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದೀರ, ಹ್ಯಾಂಡ್ಸ್ ಆನ್ ಯುವರ್ ಹಾರ್ಟ್, ಕಣ್ಣು ಮುಚ್ಕೊಳ್ಳಿ, ಒಂದು ಮೂರು ಸಲ ರಿಪೀಟ್ ಮಾಡಿ. ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್. ಎಸ್ ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್. ಎಸ್ ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್. ಸೊ ಹೇಳಿ ನಿಮಗೆ ನೀವೇ, ಸದ್ಯಕ್ಕೆ ರೈಟ್ ನೌ ನನ್ನ ಹತ್ರ ಎಲ್ಲವೂ ಇದೆ, ರೈಟ್ ನೌ ನನ್ನ ಹತ್ರ ಎಲ್ಲನೂ ಇದೆ. ಸೊ ಜಸ್ಟ್ ಈ ಸಿಂಪಲ್ ಸೆಂಟೆನ್ಸ್ ಅಷ್ಟೇ, ಆ ಜಾಬ್ ಇದೆ, ಆ ರಿಲೇಷನ್ಶಿಪ್ ಇದೆ, ಇಷ್ಟು ಮನಿ ಇದೆ ಅಂತ ಹೇಳೋ ಬದಲು ಸ್ಟಾಪ್ ಮಾಡಿ. ಆ ಥಿಂಕಿಂಗ್ ಏನಿದೆ, ಆ ಥಾಟ್ ಏನಿದೆ ಬರ್ತಾ ಇದ್ರೆ ಜಸ್ಟ್ ಟೇಕ್ ಅ ಪಾಸ್ ಆ್ಯಂಡ್ ಸೇ ಟು ಯುವರ್ ಸೆಲ್ಫ್, ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್, ನನ್ನ ಹತ್ರ ರೈಟ್ ನೌ ಎಲ್ಲನೂ ಇದೆ, ರೈಟ್ ನೌ ನನ್ನ ಹತ್ರ ಎಲ್ಲನೂ ಇದೆ, ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್. ಸೊ ಏನಂತ ಅಂದರೆ, ಇದು ನಿಮಗೆ ತುಂಬ ಸಿಂಪಲ್ ಅನಿಸ್ಬೋದು. ಈಗ ನಿಮಗೆ ರೈಟ್ ನೌ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೂ ಕೂಡ ನಿಮ್ಗೆ ಅನುಭವ ಆಗಿರುತ್ತೆ. ಏನಂತ ಅಂದರೆ, ತುಂಬ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತಾಗ ವಾಚ್ ಯುವರ್ ಥಾಟ್ಸ್. ಇಡೀ ದಿನದಲ್ಲಿ ನೀವು ತುಂಬ ಥಿಂಕಿಂಗ್ ನಿಮಗೆ ಬರ್ತಾ ಇದೆ ಅಂದ ತಕ್ಷಣ ಪಾಸ್ ಮಾಡಿ, ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್, ನನ್ನ ಹತ್ರ ಎಲ್ಲನೂ ಇದೆ ಸದ್ಯಕ್ಕೆ, ರೈಟ್ ನೌ ಐ ಹ್ಯಾವ್ ಎವ್ರಿಥಿಂಗ್ ಇನ್ ಮೈ ಲೈಫ್, ಐ ಹ್ಯಾವ್ ಎವ್ರಿಥಿಂಗ್, ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್. ಜಸ್ಟ್ ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್ ಅಂತ ಹೇಳೋದ್ರಿಂದ ಈಗ ನನ್ನ ಹತ್ರ ಎಲ್ಲವೂ ಇದೆ ಅಂತ ಕಾನ್ಫಿಡೆನ್ಸಲ್ಲಿ ವಿತ್ ಸ್ಮೈಲ್ ನೀವು ನಿಮಗೆ ಹೇಳೋದ್ರಿಂದ, ಡೋಂಟ್ ಯು ಥಿಂಕ್ ನಿಮ್ಮ ಮೈಂಡ್ಸೆಟ್ಟಲ್ಲಿ ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲೋ ಒಂದು ಕಡೆ ಜಾಸ್ತಿ ಆಯಿತು ಅಂತ ಅನಿಸ್ಲಿಲ್ವಾ? ಸೊ ಎವ್ರಿ ಟೈಮ್ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನೆಗೆಟಿವಾಗಿ ಥಿಂಕ್ ಮಾಡ್ತಾ ಇದ್ದೀರಾ, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಏನೋ ಒಂದು ಮಿಸ್ಸಿಂಗ್ ಅನಿಸ್ತಾ ಇದೆ ಅಂತ ಅಂದ ತಕ್ಷಣ ನೆಗೆಟಿವ್ ಸೈಕಲಲ್ಲಿ ಜಂಪ್ ಆಗಬೇಡಿ. ಸೇ ಟು ಯುವರ್ ಸೆಲ್ಫ್, ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್, ನನ್ನ ಹತ್ರ ಎಲ್ಲನೂ ಇದೆ. ಸೊ ವಿತ್ ಸ್ಮೈಲ್, ಕಾನ್ಫಿಡೆನ್ಸ್, ಸ್ವಲ್ಪ ಹೈಯೋ ವಾಯ್ಸಲ್ಲಿ ಹೇಳಿ ನೋಡಿ, ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ವೈಬ್ರೇಷನ್ ಕೂಡ ಜಾಸ್ತಿ ಆಗುತ್ತೆ. ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್ ಅನ್ಬೇಕಾದ್ರೆ ಒಂದು ರೀತಿ ಸಂತೃಪ್ತಿಯ ಭಾವನೆ ಬರುತ್ತೆ, ನನ್ನ ಹತ್ರ ಎಲ್ಲನೂ ಇದೆ. ಹೌದು, ಐ ಆಲ್ರೆಡಿ ಹ್ಯಾವ್ ಎವ್ರಿಥಿಂಗ್, ಆ ಸಂತೃಪ್ತಿ, ಆ ಸ್ಯಾಟಿಸ್ಫ್ಯಾಕ್ಷನ್ ಭಾವನೆಯಿಂದ ನೀವು ಏನೇ ಅಟ್ರ್ಯಾಕ್ಟ್ ಮಾಡಿದ್ರೂ ಕೂಡ ಫುಲ್ಫಿಲ್ಲಿಂಗ್ ಆಗಿರುವಂತಹ ರಿಸಲ್ಟ್ಸ್ನೇ ಅಟ್ರ್ಯಾಕ್ಟ್ ಮಾಡ್ತೀರ. ಲ್ಯಾಕ್ ಅಟ್ರ್ಯಾಕ್ಟ್ಸ್ ಲ್ಯಾಕ್ ಅಂತ ಅಂದರೆ ಈ ಸಂತೃಪ್ತಿಯ ಭಾವನೆ ಏನಿದೆ, ಫುಲ್ಫಿಲ್ಡ್ ಇಮೋಷನ್ ಖಂಡಿತವಾಗಿ ಫುಲ್ಫಿಲ್ಲಿಂಗ್ ರಿಸಲ್ಟ್ನೇ ನಿಮಗೆ ತಂದು ಕೊಡುತ್ತೆ. ಇವತ್ತು ಇಡೀ ದಿನ ಈ ಅಫರ್ಮೇಷನ್ ರಿಪೀಟ್ ಮಾಡಿ, ವಿದಿನ್ 24 hours ನಿಮ್ಮ ಲೈಫಲ್ಲಿ ಏನಾಗುತ್ತೆ ಖಂಡಿತವಾಗಿಯೂ ಈ ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ತಿಳಿಸಿ. ಬಿಕಾಸ್ ಈ ಅಫರ್ಮೇಷನ್ ಏನಿದೆ ತುಂಬ ಸಿಂಪಲ್, ಇದು ಇದು ಏನಿದು ಅನಿಸ್ಬೋದು, ಬಟ್ ಇದು ನಿಮ್ಮನ್ನು ಗ್ರ್ಯಾಟಿಟ್ಯೂಡ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡುವಂತೆ ಮಾಡುತ್ತೆ, ನಿಮ್ಮಲ್ಲಿ ಸಂತೃಪ್ತಿಯ ಭಾವನೆ ತರುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ, ಜೊತೆಗೆ ನಿಮ್ಮ ಈ ನೆಗೆಟಿವ್ ಸೈಕಲಲ್ಲಿ ನೀವು ಜಂಪ್ ಆಗುವಂಥದ್ದನ್ನು ಕಮ್ಮಿ ಮಾಡುತ್ತೆ. ಆ್ಯಂಡ್ ಆದಷ್ಟು ನಿಮ್ಮ ಫ್ರೀಕ್ವೆನ್ಸಿಯನ್ನು ಹೈ ಆಗೇ ಇರುತ್ತೆ. ಯಾವಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಇರುತ್ತೆ ಖಂಡಿತ ನೀವು ಒಳ್ಳೆಯದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸ್ತು ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.